ಗಡಿ ಗ್ರಾಮಗಳಲ್ಲಿ ಮಹಾ ಕಿರಿಕ್ ರಾಜಕೀಯ ದಾಳ ಆಗ್ತಾ ಇದೆಯಾ ಗಡಿ ಶಾಂತಿ ಪ್ರಿಯರನ್ನ ಕೆಣಕೋ ಕಿಡಿಗೇಡಿತನ ಮಸಿ ಕಲ್ಲು ಪ್ರತಿಭಟನೆಗೆ ಕೊನೆ ಎಂದು ಹಗ್ಗ ಜಗ್ಗಾಟದಲ್ಲಿ ಅಭಿವೃದ್ಧಿಯೇ ಮರೀಚಿಕೆ ಕಾನೂನು ಸಮರದಲ್ಲೇ ಕಾಲಹರಣಾನ ಮಹಾ ಕಿರಿಕ್ ಬಂದ್ ಯಾವಾಗ ಮಹಾರಾಷ್ಟ್ರದಲ್ಲಿ ಮತ್ತೆ ಮತ್ತೆ ಈ ರೀತಿಯಾದಂತ ಪುಂಡಾಟಗಳು ಜಾಸ್ತಿ ಆಗ್ತಾ ಇದೆ ಕಿರಿಕಗಳು ಜಾಸ್ತಿ ಆಗ್ತಾ ಇದೆ ನಿನ್ನೆ ಕರ್ನಾಟಕ ಬಸ್ಗೆ ಮಸಿ ಬಳೆಯಲಾಗಿತ್ತು ಅಲ್ಲಿ ಒಂದಷ್ಟು ಸ್ಲೋಗನ್ಗಳನ್ನು ಬರೆಯಲಾಗಿತ್ತು ತಮ್ಮದೇ ಅನ್ನುವ ರೀತಿಯಲ್ಲಿ ಮಸಿಯಲ್ಲಿ ಅವರ ಹೆಸರುಗಳನ್ನು ಜೈ ಮಹಾರಾಷ್ಟ್ರ ಅಂತ ಬರೆಯುವಂತ ಪ್ರಯತ್ನವನ್ನ ಮಾಡಿದ್ರು ಇವತ್ತು ಇನ್ನಷ್ಟು ತಾರಕಕ್ಕೇರಿದೆ ಅವರ ಪುಂಡಾಟ ಇವತ್ತು ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಕರ್ನಾಟಕ ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಪುಂಡರು ಪುಣೆಯಿಂದ ಅಥಣಿಗೆ ಬರ್ತಾ ಇದ್ದ ಕರ್ನಾಟಕ ಬಸ್ ಇವರು ಮನೆ ಹತ್ರ ಬರಿ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ನೀವು ಕಲಿಬೇಕು ಇವರಿಂದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ರಾತ್ರಿ 10:30 ಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಬಸ್ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಡಿಪೋಗೆ ಸೇರಿದಂತಹ ಬಸ್ ಇದು ಮಿರಜ್ ಮಾರ್ಗದಲ್ಲಿ ಸಂಚರಿಸುವ ಕರ್ನಾಟಕ ಬಸ್ಗಳನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ ಯಾಕಂದ್ರೆ ಬೆಳಗಾವಿ ಜಿಲ್ಲಾ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಈಗ ಆ ಭಾಗದಲ್ಲಿ ಬಸ್ಗಳು ಸಂಚಾರ ಮಾಡಬಾರದು ಯಾಕಂದ್ರೆ ಇವರ ಪುಂಡಾಟ ಈ ರೀತಿಯಾಗಿ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ ಯಾಕೆ ಸುಖ ಸುಮ್ಮನೆ ನಾವು ಮತ್ತೆ ಮತ್ತೆ ಅನಾವಶ್ಯಕವಾಗಿ ಅವರ ಕೈಗೆ ಸಿಕ್ಕ ಹಾಕೊಳ್ಳೋದು ಯಾಕೆ ಯಾವ ರೀತಿಯಾಗಿ ಘಟನೆಗಳು ಏನು ಮಾಡ್ತಾರೋ ಏನೋ ಒಂದು ಕೂಡ ಗೊತ್ತಿಲ್ಲ ಯಾಕಂದ್ರೆ ಆ ರೀತಿಯಾದಂತಹ ಕಾನೂನು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕಾಗಿರೋದು ಮಹಾರಾಷ್ಟ್ರ ಸರ್ಕಾರದ ಕೆಲಸ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಬಾರದು ಅಂತ ಹೇಳಬೇಕಾಗಿರೋದು ಅವರ ಕರ್ತವ್ಯ ಅವರ ಜವಾಬ್ದಾರಿ ಯಾಕಂದ್ರೆ ಈ ಪ್ರಕರಣ ಇನ್ನು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಇಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಪುಂಡಾಟ ಮೆರಿತಾ ಇದ್ದರೂ ಕೂಡ ಅಲ್ಲಿನ ಸರ್ಕಾರ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದೆ ಯಾಕಂದ್ರೆ ಪ್ರತಿ ಬಾರಿ ಯಾವುದೇ ಸರ್ಕಾರ ಅಲ್ಲಿ ಬರಲಿ ಅವರಿಗೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ಬೆಳಗಾವಿಯ ವಿಚಾರ ಆಗಿರಬಹುದು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಇದುವೇ ಅಲ್ಲಿನ ಪ್ರತಿಯೊಂದು ಪಕ್ಷಗಳಿಗೂ ಕೂಡ ಆಹಾರ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಗಳ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರದ ಜೊತೆ ಮಾತನಾಡಿದ್ದೇನೆ ಗೃಹ ಸಚಿವ ಡಿಜಿ ಐಜಿಪಿ ಜೊತೆ ಇವತ್ತು ಮಾತನಾಡುತ್ತಾರೆ ಅನ್ನುವಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಮ್ಮ ಬಸ್ಗಳಿಗೆ ಯಾವುದೇ ಹಾನಿ ಮಾಡಬಾರದು ಎರಡೂ ರಾಜ್ಯಗಳ ನಡುವೆ ಶಾಂತಿ ಸೌಹಾರ್ದತೆಯನ್ನ ಕಾಪಾಡೋದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಇದು ನಾವು ಇಲ್ಲಿ ಕೂತು ಹೇಳಿದ್ರೆ ಆಗೋದಿಲ್ಲ ಅಲ್ಲೂ ಕೂಡ ಅಲ್ಲಿ ಈ ರೀತಿಯಾದಂತಹ ಮನಸ್ಥಿತಿ ಇರಬೇಕು ಜೊತೆಗೆ ಆ ರೀತಿಯ ಕಾರ್ಯನಿರ್ವಹಣೆ ಆಗಬೇಕಾಗತ್ತೆ ಮುಂದಿನ ವಾರ ಬೆಳಗಾವಿ ಗಡಿ ಪ್ರದೇಶದ ಬಗ್ಗೆ ಸರ್ವಪಕ್ಷ ಸಭೆ ಕರೆದು ಹಿರಿಯ ನಾಯಕರು ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡ್ತೀವಿ ಕರ್ನಾಟಕದ ಯಾವುದೇ ಪ್ರದೇಶ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ ನೋಡಿ ಈಗಾಗಲೇ ನಾನು ನಮ್ಮ ಗೃಹ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಮಹಾರಾಷ್ಟ್ರದ ಅಲ್ಲಿಯ ಗೃಹ ಇಲಾಖೆಯ ಮುಖ್ಯಸ್ಥರ ಜೊತೆಗೆ ಸೆಕ್ರೆಟರಿ ಜೊತೆಗೆ ಮಾತನಾಡಿ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಕಾನೂನು ಸುವ್ಯವಸ್ಥೆ ಕೈಗೆತ್ತಿಕೊಳ್ಳೋಕೆ ಬಿಡಬೇಡಿ ಎರಡೂ ರಾಜ್ಯಗಳ ಸಾಮರಸ್ಯ ಹಾಳು ಮಾಡೋದು ಬೇಡ ಅಲ್ಲಿ ಕರ್ನಾಟಕ ಬಸ್ಸುಗಳಿಗೆ ಮತ್ತು ಕರ್ನಾಟಕದ ಜನರಿಗೆ ಮತ್ತು ಕರ್ನಾಟಕದ ಜನರ ಆಸ್ತಿಗೆ ಸಂಪೂರ್ಣವಾದಂಥ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಗೃಹ ಸಚಿವರು ಇವತ್ತು ಅವರಿಗೆ ಮಾತಾಡ್ತಾರೆ ಮತ್ತು ಡಿಜಿ ಟು ಡಿಜಿ ಲೆವೆಲ್ ಕೂಡ ಮಾತಾಡಿಸ್ತಾರೆ ನೋಡಿ ಈಗಾಗಲೇ ಬೆಳಗಾವಿ ಗಡಿ ಭಾಗದ ಅಭಿವೃದ್ಧಿಗೆ ಕರ್ನಾಟಕದ ಕೊಡುಗೆ ಹೆಚ್ಚು ಹೆಚ್ಚೆಚ್ಚು ಸಕ್ಕರೆ ಕಾರ್ಖಾನೆಗಳಿದೆ ಸುವರ್ಣ ಸೌಧ ಇದೆ ನೀರಾವರಿ ಸೌಲಭ್ಯವನ್ನು ಕೊಟ್ಟಿದ್ದೇವೆ ಅಲ್ಲಿನ ಆರ್ಥಿಕ ಚಟುವಟಿಕೆಗಳನ್ನು ಮಹಾರಾಷ್ಟ್ರಕ್ಕೆ ಸೆಳೆಯಲು ಈಗ ಪ್ರಯತ್ನ ಆಗ್ತಿದೆ ಅಂತ ಕುಮಾರಸ್ವಾಮಿಯವರು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ್ದಾರೆ ಇಲ್ಲಿ ಈ ರೀತಿಯ ಒಂದು ದಬ್ಬಾಳಿಕೆ ಬೇರೆ ಯಾವುದೇ ಪ್ರದೇಶದಲ್ಲೂ ನಡೀತಿಲ್ಲ ಆಂಧ್ರ ಮತ್ತು ತೆಲಂಗಾಣ ನಡುವೆ ಕರ್ನಾಟಕದಲ್ಲಿ ಗಡಿಯ ಬಗ್ಗೆ ನಮ್ಮದು ಯಾವುದೇ ರೀತಿಯ ಎರಡೂ ರಾಜ್ಯಗಳಿಂದ ತಕರಾರುಗಳಾಗಲಿ ಅಶಾಂತಿಯ ಒಂದು ಗಲಭೆಯ ಒಂದು ಸೃಷ್ಟಿ ಮಾಡ್ತಕ್ಕಂಥ ವಾತಾವರಣಗಳು ಕಾಣಲಿಲ್ಲ ತಮಿಳುನಾಡು ಕರ್ನಾಟಕ ಭಾಗದಲ್ಲೂ ಆ ಪರಿಸ್ಥಿತಿಗಳಿಲ್ಲ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಬೆಳಗಾವಿಯ ಬಗ್ಗೆ ನಿರಂತರವಾಗಿ ಮಹಾರಾಷ್ಟ್ರದ ಕಣ್ಯಾತಿಕ್ಕಿಲ್ಲಿ ಕಣ್ಯಾಕೆ ಹಾಕಿದ್ದಾರೆ ಇಲ್ಲಿ ಈ ಬೆಳಗಾವಿ ನಿಪ್ಪಾಣಿ ಬಗ್ಗೆ ಅದು ಬಹುಶಃ ಇವತ್ತು ಆ ಭಾಗದ ಅಭಿವೃದ್ಧಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ 27-28 ಸಕ್ಕರೆ ಕಾರ್ಖಾನೆಗಳಿದ್ದಾವೆ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸಿದ್ದೇವೆ ಬೆಳಗಾವಿ ಜಿಲ್ಲೆಯಲ್ಲಿ ನಿಪ್ಪಾಣಿ ಭಾಗದಲ್ಲೂ ವಾಣಿಜ್ಯ ಬೆಳೆಗಳು ದೊಡ್ಡ ಮಟ್ಟದಲ್ಲಿದೆ ಬೆಳಗಾವಿ ಜಿಲ್ಲೆ ಒಟ್ಟಾರೆ
ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ದೇಶದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗಳಿಗೆ ಪೂರಕವಾದಂತ ಆರ್ಥಿಕ ಶಕ್ತಿಯನ್ನು ಕೊಡತಕ್ಕಂತ ಜಿಲ್ಲೆ ಆದರೆ ಆ ಒಂದು ಭಾಗದ ಅಭಿವೃದ್ಧಿಯನ್ನು ಈಗೇನು ಕಂಡಿದ್ದಾರೆ ಅಲ್ಲಿಯ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಏನು ಕಂಡಿದ್ದಾರೆ ಅದರಿಂದ ಮಹಾರಾಷ್ಟ್ರದ ಸರ್ಕಾರ ಇವತ್ತು ಈ ಎರಡು ಭಾಗವನ್ನು ಅಲ್ಲಿಗೆ ಸೆಳೆಯಬೇಕು ಅಂತಕ್ಕಂಥದ್ದು ಅವರ ಒಂದು ಒತ್ತಡಗಳೇನಿದೆ ಶರದ್ ಪವಾರ್ ಅವರು ಬೆಳಗಾವಿ ನಿಪ್ಪಾಣಿ ತಗೊಂಡು ಅವ್ರಿಗೆ ಬೇಕಾದ ಕೆಲವು ಏರಿಯಾ ಬೇಕಾದ್ರೆ ಬಿಟ್ಕೊಡ್ಲಿಕ್ಕೆ ನಮ್ಮ ತಕರಾರಿಲ್ಲ ಅಂತಾರೆ. ಹಾಗಾದರೆ